नमस्कार वीक्षकरे, कर्नाटक आयुर्वेद मेडिकल कॉलेज आस्पत्रे अर्पिसुव आरोग्य मंथन विशेष वैद्यकीय संवाद कार्यक्रम के स्वागत। नानु निकिता पुजारी। कळेद हलवारु संचिकेगळल्लि बेरे बेरे रोगगळ कुरितागि बेरे बेरे रोग लक्षणगळन्न आयुर्वेदद मुखेन याव रीतियागि नावु गुणपडिसिकोळ्ळबहुदु अन्नुवंत माहितियन्न नीडिद कर्नाटक आयुर्वेद मेडिकल कॉलेज आस्पत्रेयवरु इवत्तु नमगे बहळ विशेषवादंत ओंदु माहितियन्न नीडलिद्दारे। मक्कळु सामान्यवागि ओंदु सूक्ष्म ಬೆಳವಣಿಗೆಯ ಬಗ್ಗೆ ನಮಗೆ ಕಾಳಜಿ ಇರುತ್ತೆ, ಆಲೋಚನೆ ಇರುತ್ತೆ, ಯಾವ ರೀತಿಯಾಗಿ ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಆಗಿರಬಹುದು ಅಥವಾ ಮೆಂಟಲ್ ಗ್ರೋತ್ ಆಗಿರಬಹುದು, ಸೋ ಇದೆಲ್ಲದರ ಬಗ್ಗೆ ನಾವು ಅವರ ಒಂದು ಆಲೋಚನೆಯನ್ನ ಮಾಡುತ್ತೇವೆ। ಸೋ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯ ಕುರಿತಾಗಿ ಮಾಹಿತಿಯನ್ನ ನೀಡೋದಿಕ್ಕೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಬಾಲರೋಗ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತ ಡಾಕ್ಟರ್ ಪ್ರಸನ್ನ ಕೇಶವ ಅವರು ಮಕ್ಕಳ ಬೆಳವಣಿಗೆ ಜೊತೆಗೆ ಸೆರೆಬ್ರಲ್ ಪ್ಯಾಲ್ಸಿ ಎನ್ನುವಂತ ಒಂದು ಡಿಸೀಸ್ ನ ಕುರಿತಾಗಿ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ। ಸೋ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ। ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ। ನಮಸ್ತೆ ಸರ್। ನಾನು ಈಗಾಗಲೇ ಹೇಳಿದ ಹಾಗೆ ಫಿಸಿಕಲ್ ಗ್ರೋತ್, ಮೆಂಟಲ್ ಗ್ರೋತ್ ಅನ್ನುವಂಥದ್ದು ಮಕ್ಕಳ ಬಗ್ಗೆ ಒಂದು ಬೆಳವಣಿಗೆ ಅಂತ ಹೇಳಿದಾಗ ಒಂದು ಯೋಚನೆ ಇದ್ದೇ ಇರುತ್ತೆ, ಬೆಳವಣಿಗೆಯ ಕುರಿತಾಗಿ ಯಾವ ರೀತಿ ಆಗುತ್ತೆ ಅನ್ನುವಂಥ ಒಂದು ಆಲೋಚನೆಗಳಿರುತ್ತೆ। ಸೊ ನಿಮ್ಮ ಪ್ರಕಾರ ಮಕ್ಕಳ ಬೆಳವಣಿಗೆಯ ಕುರಿತಾಗಿ ಕೇಳೋದಾದರೆ ಮೊದಲಿಗೆ ನೀವು ಏನನ್ನ ಹೇಳ್ತೀರಾ? ಮಕ್ಕಳ ಬೆಳವಣಿಗೆ ಅಂತ ಹೇಳುವಂಥದ್ದು ಬಹಳ ರೋಚಕ. ಒಂದು ಮಗು ಹುಟ್ಟಿದಾಗ ಒಂದು ಅಂಗೈ ಉದ್ದದಷ್ಟಿರುವಂಥ ಒಂದು ಮಗು, ಅದು ಒಂದು 8 ವರ್ಷ ಅಥವಾ 10 ವರ್ಷ ಆಗಬೇಕಾದ್ರೆ ನಮ್ಮ ನಿಮ್ಮ ಹಾಗೆ ಆಲ್ಮೋಸ್ಟ್ ಬೆಳವಣಿಗೆ ಹಂತವನ್ನು ತಲುಪಿ, ಇವನ್ ಮತ್ತೆ ಟೀನೇಜ್ ಅಂತ ಏನು ಹೇಳ್ತೀವಿ, ಆಮೇಲೆ ಅಡಲ್ಟ್ಹುಡ್ ಬರುವಂತಹ ಒಂದು ಆ ಒಂದು ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳೋದು ಬಹಳ ಒಂದು ರೋಚಕವಾದಂಥದ್ದೇ ವಸ್ತು. ಅದನ್ನು ನಮಗೆ ಎರಡಾಗಿ ಡಿವೈಡ್ ಮಾಡ್ಬೋದು, ಅಂದರೆ ಎರಡು ರೀತಿಯಲ್ಲಿ ಅದನ್ನು ವಿಂಗಡಿಸಿ ಹೇಳುವಂಥದ್ದು. ಒಂದನೆಯದ್ದು ಮಗು ನಮ್ಮ ನಿಮ್ಮ ಹಾಗೆ ಎತ್ತರಕ್ಕೆ ಬೆಳೀತಾ ಹೋಗ್ತದೆ, ಮತ್ತು ಎರಡನೆಯದ್ದು ತೂಕದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ಇದು ಎರಡನ್ನು ನಾವು ಆಂಥ್ರೋಪೋಮೆಟ್ರಿಕ್ ಗ್ರೋತ್ ಅಂತ ಹೇಳ್ತೀವಿ. ಗ್ರೋತ್ ಅಂದರೆ ನಿಮಗೆ ಮಗುವಿನ ಟೋಟಲ್ ಆದಂತಹ ಭಾರದಲ್ಲಿ ಮತ್ತು ತೂಕ ಮತ್ತು ಭಾರದಲ್ಲಿ ಹಾಗೂ ಉದ್ದದಲ್ಲಿ ಅಥವಾ ಎತ್ತರ ಬೆಳೆಯುವುದನ್ನು ಒಟ್ಟಾಗಿ ನಾವು ಹೇಳ್ತೇವೆ. ಮತ್ತು ಎರಡನೆಯದಾಗಿ ಮಗುವಿನ ಮೆಚ್ಯುರೇಷನ್ ಅಂತ ಹೇಳ್ತೇವೆ, ಅಂದರೆ ನರದ ಮೆಚ್ಯುರೇಷನ್, ನರ ಬೆಳವಣಿಗೆ ಹೊಂದುವುದನ್ನು ಅನುಗುಣವಾಗಿ ಮಗು ನಿಮಗೆ ಹುಟ್ಟುವಾಗ ಏನು ಮಾಡ್ತಾ ಇರ್ತದೆ, ಮಗು ಹೆಚ್ಚಾಗಿ ಹಾಲು ಕುಡಿಲಿಕ್ಕೆ ಗೊತ್ತು, ಮತ್ತೆ 24 ಗಂಟೆಯಲ್ಲಿ ಒಂದು 22-23 ಗಂಟೆ ನಿದ್ದೆ ಮಾಡ್ತಾ ಇರ್ತದೆ, ಮತ್ತೆ ಕೂಗ್ತಾ ಇರ್ತದೆ. ಇದು ಹೆಚ್ಚಾಗಿ ಮಾಡುವಂಥ ಕ್ರಿಯೆಗಳು. ಅಂಥ ಮಗು ನಮ್ಮ ನಿಮ್ಮ ಹಾಗೆ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು, ಅಂದರೆ ನಮ್ಮ ಹಾಗೆ ನಡಿಲಿಕ್ಕೆ ಬರುವಂಥದ್ದು ಅಥವಾ ಮಾತಾಡಲಿಕ್ಕೆ ಬರುವಂಥದ್ದು, ಆರ್ಟ್ ಮಾಡುವಂಥದ್ದು ಅಥವಾ ಸ್ಮೈಲ್ ಮಾಡುವಂಥದ್ದು, ಇಂಥ ವಿಷಯಗಳೆಲ್ಲ ಇದು ಎಲ್ಲವೂ ನಮ್ಮ ಡೆವಲಪ್ಮೆಂಟ್, ಅಂದರೆ ನರದ ಬೆಳವಣಿಗೆಯನ್ನು ಹೊಂದಿಕೊಂಡು ಬರುವಂಥದ್ದು ಇದು ನಾವು ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಈ ಡೆವಲಪ್ಮೆಂಟನ್ನು ವಾಪಸ್ಸು ನಾವು ನಿಮಗೆ 4 ಡಿವೈಡ್ ಮಾಡ್ಬೋದು, 4 ವಿಭಾಗ ಡಿವೈಡ್ ಮಾಡ್ಬೋದು. ಒಂದನೆಯದು ಎಲ್ಲರೂ ಕಾಮನ್ ಆಗಿ ಸಾಮಾನ್ಯವಾಗಿ ಹೇಳುವಂಥ ವಿಷಯ ಏನಂದರೆ, ಮಗು ಹುಟ್ಟಿದ ಟೈಮಿಂದ ಈಗೊಂದು 3 ತಿಂಗಳಾಗಬೇಕಾದ್ರೆ ಕುತ್ತಿಗೆ ಗಟ್ಟಿಯಾಗಿದೆಯಾ ಇಲ್ವಾ ಅಂತ ಹೇಳುವಂಥದ್ದು. 6 ಅಥವಾ 8 ತಿಂಗಳಲ್ಲಿ ಮಗು ತನ್ನಿಂದ ತಾನೇ ಕೂತ್ಕೊಳ್ತಾ ಇದೆಯಾ ಇಲ್ವಾ. 1 ವರ್ಷ ಆಗುವಾಗ ಮಗು ನಿಂತ್ಕೊಂಡು ಸ್ವಲ್ಪ ನಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ 2 ವರ್ಷ ಆಗಬೇಕಾದ್ರೆ ಒಂದು ಕಾಲಲ್ಲಿ ನಿಲ್ಲಬೇಕು ಸ್ವಲ್ಪ ಹೊತ್ತು. 3 ವರ್ಷದಲ್ಲಿ ನಿಮ್ಮ 3 ಟೈರ್ ಇರುವಂಥ ಸೈಕಲನ್ನು ಓಡಿಸುವಂಥದ್ದು. ಸೊ ಇದೆಲ್ಲ ನಾವು ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತೇವೆ. ಅದೇ ರೀತಿ ಫೈನ್ ಮೋಟರ್ ಅಂತಿದೆ, ಅಂದರೆ ನಿಮ್ಮ ಸ್ಕಿಲ್ಸ್, ಬರೆಯುವಂಥ ಸ್ಕಿಲ್ಸ್ ಇರ್ಬೋದು. ಅಂದರೆ ಈಗ ನೀವು ಶಾಲೆಗೆ ಹೋಗುವ ಮಕ್ಕಳನ್ನು ನೋಡಿರ್ಬೋದು, ಅವರ ಹ್ಯಾಂಡ್ ರೈಟಿಂಗ್ ನೋಡಿದರೆ ನಿಮಗೆ ಅವರು ತುಂಬ ದೊಡ್ಡದಾಗಿ ಬರೀತಾರೆ ಅಲ್ವಾ. ಸೊ ಫಸ್ಟಿಗೆ ಮಕ್ಕಳು ಗೀಚಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ನಿಮಗೆ ಈ ಕ್ರಿಸ್ ಕ್ರಾಸ್ ಆಗಿ 0 ಬರೆಯುವಂಥದ್ದು, ಆಮೇಲೆ 3 ವರ್ಷ ಆಗಬೇಕಾದ್ರೆ ಕರೆಕ್ಟಾಗಿ ಸರ್ಕಲ್ ಬರೆಯುವಷ್ಟು ಆಗ್ತದೆ. ಅದೇ ರೀತಿ ನಿಮಗೆ ಬಟನಿಂಗ್ ಮತ್ತು ಡ್ರಾಯಿಂಗ್ ಸ್ಕಿಲ್ಸ್, ಪೇಂಟಿಂಗ್ ಅದೆಲ್ಲ ನಿಮ್ಮ ಫೈನ್ ಮೋಟರ್ಲಿ ಬರುವಂಥದ್ದು. ಮತ್ತು ನಮ್ಮ ಸೋಷಿಯಲ್ ಸ್ಮೈಲ್ ಅಲ್ಲಾಂದರೆ ಈ ಇಮೋಷ್ನಲ್ ಪ್ಲಸ್ ನಮ್ಮ ಸೋಷಿಯಲ್ ಆಗಿರುವಂಥದ್ದು ಡೆವಲಪ್ಮೆಂಟ್ಸ್. ಅದರಲ್ಲಿ ಫಸ್ಟ್ ಆಗಿ ನಿಮಗೆ ಒಂದು 6 ವಾರ ಆಗುವಾಗ ಮಗು ಅಮ್ಮನನ್ನು ನೋಡಿ ನಗಾಡ್ತದೆ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಸ್ವಲ್ಪ ದೊಡ್ಡದಾದಾಗ ಒಂದು 6 ಎಲ್ಲ ಆಗಬೇಕಾದ್ರೆ ಮಗು ಬಾಯಿ ಬಾಯಿ ಮಾಡಲಿಕ್ಕೆ ಹೇಳ್ತದೆ. 6-8 ತಿಂಗಳಲ್ಲಿ ಬಾಯಿ ಬಾಯಿ ಮಾಡುವಂಥದ್ದು, ಅಂದರೆ ನಾವು ಸಮಾಜದಲ್ಲಿ ಇನ್ನೊಬ್ಬರ ರೆಸ್ಪಾನ್ಸ್ಗೆ ಮಗು ಹೇಗೆ ರೆಸ್ಪಾಂಡ್ ಮಾಡ್ತದೆ, ಪ್ಲಸ್ ಮಗು ಎಷ್ಟು ಚೆನ್ನಾಗಿ ಇನ್ನೊಂದು ತನ್ನ ಸೇಮ್ ಪ್ರಾಯದಲ್ಲಿ ಅಥವಾ ದೊಡ್ಡ ಪ್ರಾಯದಲ್ಲಿರುವಂತಹ ವ್ಯಕ್ತಿಯೊಟ್ಟಿಗೆ ಯಾವ ರೀತಿ ಮಿಂಗಲ್ ಆಗ್ತದೆ ಅದನ್ನೆಲ್ಲ ನಾವು ಸೋಷಿಯಲ್ ಡೆವಲಪ್ಮೆಂಟ್ಸಲ್ಲಿ ಹೇಳ್ತೇವೆ. ಆಮೇಲೆ ಇನ್ನೊಂದು ಹೇಳುವಂಥದ್ದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ. ಲ್ಯಾಂಗ್ವೇಜ್ ಅಂದರೆ ಮಗು ತೊದಲ ಮಾತು ಮೊದಲು ಬರುವಂಥದ್ದು. ಆಮೇಲೆ ನಿಮಗೆ 2 ಅಕ್ಷರ ಇರುವಂಥದ್ದು ಕಾಕ, ಮಾಮ, ದಾದಾ, ಪಾಪ
ಅಂತ ವರ್ಡ್ಗಳನ್ನು ಹೇಳುವಂಥದ್ದು. ಆಮೇಲೆ ಸ್ವಲ್ಪ ದೊಡ್ಡದಾದ ಮೇಲೆ ನಿಮಗೆ ಮೂರು ಅಕ್ಷರ ಇರುವಂಥದ್ದು, ಆಮೇಲೆ ಎರಡು ಶಬ್ದಗಳನ್ನು ಸೇರಿಸಿ ಹೇಳುವಂಥದ್ದು, ಆಮೇಲೆ ತುಂಬ ಅಕ್ಷರ ತುಂಬ ಶಬ್ದಗಳನ್ನು ನೆನಪಿಟ್ಟಿಸಿಕೊಳ್ಳುವಂಥದ್ದು. ಈಗ ಒಂದು ಮೂರರಿಂದ ಐದು ವರ್ಷ ಪ್ರಾಯದ ಮಗು ಆಲ್ಮೋಸ್ಟ್ ಒಂದು 200 ಮೇಲಿನ ಶಬ್ದಗಳನ್ನು ನೆನಪಲ್ಲಿ ಇಟ್ಟುಕೊಳ್ಳಿಕ್ಕಾಗ್ತದೆ. ಸೊ ಇದೆಲ್ಲವೂ ನಾವು ಡೆವಲಪ್ಮೆಂಟ್ಸ್ ಅಂತ ಹೇಳುವಂಥದ್ದು. ಸೊ ನರದ ಬೆಳವಣಿಗೆಯಿಂದಾಗಿ ಮಕ್ಕಳು ಇಂತಹ ಒಂದು ಬೆಳವಣಿಗೆಗಳಾಗುತ್ತೆ. ಹೌದು 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 ಹೌದು. ಸೊ ಇನ್ ಕೇಸ್ ಇದರಲ್ಲಿ ಈಗ ಬೆಳವಣಿಗೆಯಲ್ಲಿ ಒಂದು ಡಿಲೆ ಅಂತ ಆದ್ರೆ, ಡೆವಲಪ್ಮೆಂಟ್ ಅಲ್ಲಿ ಡಿಲೆ ಅಂತ ಆದ್ರೆ ಯಾವ ರೀತಿಯಾಗಿ ಆಗುತ್ತೆ ಈ ಬೆಳವಣಿಗೆಗಳು? ಹೇಗೆ ಹೆಚ್ಚಾಗಿ ಕಾಮನ್ ಆಗಿ ಡೆವಲಪ್ಮೆಂಟಲ್ ಡಿಲೇಗಳು ಅಂದರೆ ಈ ಈ ಮೇಲೆ ತಿಳಿಸಿದಂತಹ ನಾಲ್ಕು ಫ್ಯಾಕ್ಟರ್ಗಳಲ್ಲಿ ಯಾವುದರಲ್ಲಿ ಆದರೂ ಒಂದರಲ್ಲಿ ಡೆವಲಪ್ಮೆಂಟ್ ಡಿಲೇ ಆಗಿದ್ರೆ ನಾವು ಒಂದು ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಡಿಲೇ ಅಂತ ಹೇಳ್ತೀವಿ. ಅವನಿಗೆ ಮಾತು ಬರೋದು ಸ್ವಲ್ಪ ಲೇಟ್ ಆಗಿದೆ, ಕೆಲವೊಂದು ಸಲ ಫ್ಯಾಮಿಲಿಯಲ್ಲಾಗಿ ಸ್ವಲ್ಪ ಲೇಟ್ ಇರ್ಬೋದು, ಅಥವಾ ಬೇರೆ ಏನಾದರೂ ಕಾರಣಗಳಿಂದ ಇರಲ್ಬೋದು. ಎಲ್ಲ ಫ್ಯಾಕ್ಟರ್ಸ್ಗಳಲ್ಲಿ ಅಂದರೆ ನಾಲ್ಕರಲ್ಲಿ ಕೂಡ ನಿಮಗೆ ಡೆವಲಪ್ಮೆಂಟಲ್ ಡಿಲೇ ಕಂಡು ಬಂದಿತ್ತು ಅಂದರೆ ನಾವು ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೇವೆ. ಸೊ ಇದು ಕಾಮನ್ ಆಗಿ ನಿಮಗೆ ಈ ಜೆನೆಟಿಕ್ ಆಗಿರುವಂತಹ ಕೆಲವು ರೋಗಗಳು, ಡೌನ್ ಸಿಂಡ್ರೋಮ್ ಅಂತ ಕೇಳಿರ್ಬೋದು. ಸೊ ಇಂಥ ರೋಗಗಳಲ್ಲಿ ಅಥವಾ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಇತ್ತೀಚಿನ ಕಾಲದಲ್ಲಿ ಆಟಿಸಮ್ ಅಂತ ಹೇಳುವಂಥದ್ದು ತುಂಬ ತುಂಬಾ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ಇದರಲ್ಲಿ ಸೋಷಿಯಲ್ ಮತ್ತು ಲ್ಯಾಂಗ್ವೇಜ್ ಏರಿಯಾಗಳಲ್ಲಿ ತುಂಬ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಮತ್ತು ಮೂರನೆಯದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳುವಂಥ ರೋಗಗಳಲ್ಲಿ, ಮತ್ತು ನಿಮಗೆ ಮಸ್ಕ್ಯುಲರ್ ರಿಲೇಟೆಡ್ ಅಂದರೆ ನರದ ಸಮಸ್ಯೆ ಅಲ್ಲದೆ ಮಸಲ್ಸಿನ ಮಾತ್ರ ಸಮಸ್ಯೆಯಿಂದಾಗಿ ಕೂಡ ಮಗುವಿನ ಬೆಳವಣಿಗೆಯಲ್ಲಿ ನಿಮಗೆ ಸಮಸ್ಯೆಗಳು ಕಂಡುಬರುವುದು. ಅಂದರೆ ಮಸಲ್ ಮಸ್ಕ್ಯುಲರ್ ಡಿಸ್ಟ್ರೋಫಿಸ್ ಅಂತ ಹೇಳುವಂಥ ಒಂದು ಗ್ರೂಪ್ ಇದೆ, ಅದರಲ್ಲಿ ತುಂಬ ರೋಗಗಳು ಕಂಡುಬರುತ್ತೆ. ಇದು ಮೇನ್ ಆಗಿ ಕಂಡುಬರುವಂಥದ್ದು ಸಮಸ್ಯೆ. ಓಕೆ, ಸೊ ವಂಶ ಪಾರಂಪರಿಕವಾಗಿ ಅಂದರೆ ಜೆನೆಟಿಕ್ ಆಗಿ ಯಾವ ರೀತಿಯಾಗಿ ಮಕ್ಕಳಲ್ಲಿ ಬೆಳವಣಿಗೆಯಲ್ಲಿ ಇದು ಡಿಫ್ರೆನ್ಸ್ ಕಾಣ್ಬೋದು ಅಂದರೆ ಈಗ ಡೌನ್ಸ್ ಸಿಂಡ್ರೋಮ್ ಅಂತ ಹೇಳುವ ಒಂದೊಂದು ಎಕ್ಸಾಂಪಲ್ ತಗೊಂಡ್ರೆ ಅದೇ ಥರ ಹಲವಾರು ಸಿಂಡ್ರೋಮ್ಗಳಿದೆ. ಡೌನ್ ಸಿಂಡ್ರೋಮ್ ಅಂತ ತಗೊಂಡ್ರೆ ಇದರಲ್ಲಿ ಹೆಚ್ಚಾಗಿ ಏನಾಗ್ತದೆ ಅಂದರೆ ನಿಮ್ಮದು 21ನೇ ಕ್ರೋಮೋಸೋಮ್ ಮನುಷ್ಯನಲ್ಲಿ ಕಂಡುಬರುವ 21ನೇ ಕ್ರೋಮೋಸೋಮಲ್ಲಿ ಒಂದು ಎಕ್ಸ್ಟ್ರಾ ಇರ್ತದೆ. ಸೊ ಅದರಿಂದಾಗಿ ಮಗುವಿನ ಬೆಳವಣಿಗೆಯಲ್ಲಿ ತುಂಬಾನೇ ವ್ಯತ್ಯಾಸಗಳು ಕಂಡು ಬರ್ತದೆ. ಮಗು ಹೈಪೋಟೋನಿಕ್ ಅಂದರೆ ಮಸಲ್ಸ್ ಸ್ವಲ್ಪ ಸಾಫ್ಟ್ ಆಗಿರ್ತದೆ, ಮಗುವಿನ ಫೇಸ್ನಲ್ಲಿ ನಿಮಗೆ ಚೇಂಜಸ್ ಕಂಡು ಬರ್ಬೋದು. ಅಲ್ಲ ಅಂದರೆ ಮಗುವಿನ ಮೆಂಟಲ್ ಡೆವಲಪ್ಮೆಂಟಲ್ಲಿ ಐ ಕ್ಯೂ ಲೆವೆಲ್ ತುಂಬ ಕಡಿಮೆ ಇರ್ಬೋದು. ಆ ರೀತಿಯಾಗಿ ತುಂಬ ಸಮಸ್ಯೆಗಳು ಕಂಡು ಬರ್ತವೆ. ಸೊ ನೀವು ಹೇಳಿದ್ರಿ ರೋಗ ಲಕ್ಷಣಗಳು ಇದು ಏನು ಡೆವಲಪ್ಮೆಂಟಲ್ಲಿ ಡಿಲೇ ಆದರೆ ಯಾವ ರೀತಿಯ ರೋಗಗಳು ಕಂಡು ಬರುತ್ತೆ ಅಂತ. ಸೊ ಅದರಲ್ಲಿ ಮುಖ್ಯವಾಗಿ ನೀವು ಹೇಳಿದ್ರೆ ಏನು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿದ್ರಿ. ಸೊ ಸೆರೆಬ್ರಲ್ ಪಾಲ್ಸಿ ಅಂದರೆ ಏನು ಡಾಕ್ಟರ್, ಯಾವ ರೀತಿ? ಸೆರೆಬ್ರಲ್ ಪಾಲ್ಸಿ ಅಂದರೆ ಇದು ಕೂಡ ನಿಮ್ಮ ಸಿಂಪಲ್ ಆಗಿ ಹೇಳೋದಿದ್ರೆ ಮಗುವಿನ ಯಾವುದೋ ಒಂದು ಚಿಕ್ಕ ಪ್ರಾಯದಲ್ಲಿ ಮಗುವಿನ ನರದ ಬೆಳವಣಿಗೆ ಒಂದು ಸಲಕ್ಕೆ ಏನೋ ಒಂದು ಇಂಜುರಿ ಉಂಟಾಗಿದೆ. ಮಗು ಗರ್ಭಾಶಯದಲ್ಲಿರುವಾಗಿರ್ಬೋದು ಅಥವಾ ಹುಟ್ಟಿದ ತಕ್ಷಣ ಇರ್ಬೋದು ಅಥವಾ ಹುಟ್ಟಿದ ಮೇಲೆ ನಮ್ಮ ತಲೆಯಲ್ಲಿ ಮಸ್ತಿಷ್ಕದಲ್ಲಿ ಅಥವಾ ನಮ್ಮ ತಲೆಯಲ್ಲಿರುವಂತಹ ಮೆದುಳಿನ ಯಾವುದೋ ಒಂದು ಭಾಗಕ್ಕೆ ಆಕ್ಸಿಜನ್ ಸಪ್ಲೈಯ ಕೊರತೆ ಇರ್ಬೋದು, ಅಂದರೆ ಆಮ್ಲಜನಕದ ಕೊರತೆಯಿಂದ ಅಥವಾ ರಕ್ತ ಬರುವಂಥದ್ದು ಎಲ್ಲೋ ಬ್ಲಾಕ್ ಆಗಿದೆ ಅಥವಾ ಅದರಿಂದಾಗಿ ಯಾವುದಕ್ಕೆ ಒಂದು ಇನ್ಸಲ್ಟ್ ಬರ್ತದೆ. ಇನ್ಸಲ್ಟ್ ಅಂದರೆ ಅಲ್ಲಿಗೆ ಒಂದು ನಿಮಗೆ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಇಲ್ಲ ಅಂದರೆ ಬ್ಲಡ್ ಸಪ್ಲೈ ಆಗದೆ ಅದರಿಂದಾಗಿ ಆ ಮೆದುಳಿನ ಆ ಭಾಗ ನಿಷ್ಕ್ರಿಯಗೊಳ್ಳುತ್ತದೆ. ಇದರಿಂದಾಗಿ ಒಂದು ಉರಿಯೂತ ಬರ್ಬೋದು. ಸೊ ಇದರಿಂದಾಗಿ ಇದು ನಡೆಯುವಂಥ ಕ್ರಿಯೆ ಅಂತ ಹೇಳುವಂಥದ್ದು ನಿಮಗೆ ಒಂದು ಕೆಲವು ಮಿನಿಟ್ಸ್ ಅಥವಾ ಕೆಲವು ಗಂಟೆಗಳ ಕಾಲ ನಡೆಯುವಂಥದ್ದಿರ್ಬೋದು ಅಥವಾ ಕೆಲವು ದಿವಸಗಳ ಕಾಲ. ಬಟ್ ಇದರಿಂದಾಗಿ ಏನಾಗ್ತದೆ ಅಂದರೆ ನಮ್ಮ ಬಾಕಿ ದೇಹದ ಬಾಕಿ ಅಂಗಗಳ ಹಾಗೆಲ್ಲ ನಮ್ಮ ಮೆದುಳು ಅಂತ ಅದು ನರ ಆಗಿರೋದ್ರಿಂದ ಅದು ವಾಪಸ್ ನಿಮಗೆ ರೀಜನರೇಷನ್ ಆಗುವ ಚಾನ್ಸಸ್ ತುಂಬ ಕಡಿಮೆ. ಸೊ ಅದರಿಂದಾಗಿ ಆ ಪರ್ಟಿಕ್ಯುಲರ್ ಏರಿಯಾ ದೇಹದ ಯಾವ ಭಾಗಕ್ಕೆ ಸಪ್ಲೈ ಆಗ್ತದೆ ನರಗಳು ಆ ನರಗಳ ಈ ನಮ್ಮದೀಗ ಸ್ವಿಚ್ ಆನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುವ ಹಾಗೆ ನಮ್ಮ ದೇಹದ ಆ ಭಾಗಗಳು ಅಂಗಗಳು ಸರಿಯಾಗಿ ವರ್ಕ್ ಆಗೋದಿಲ್ಲ. ಸೊ ಅದರಿಂದಾಗಿ ಏನಾಗ್ತದೆ ಕೆಲವೊಂದು ಮಕ್ಕಳಲ್ಲಿ ನಾಲ್ಕು ಅಂಗಗಳು ಕೂಡ ಪ್ರಾಬ್ಲಮ್ ಆಗಿರ್ತದೆ, ಇಲ್ಲಾಂದರೆ ಯಾವುದಾದ್ರು ಒಂದು ಕೈ ಇರ್ಬೋದು ಅಥವಾ ಎರಡು ಒಂದು ಕಾಲು ಒಂದು ಕೈ, ಈ ರೀತಿಯಾಗಿ ಚಲನ ವಲನಗಳಲ್ಲಿ ವ್ಯತ್ಯಾಸಗಳನ್ನು ಕಂಡು ಬರ್ಬೋದು. ಇಲ್ಲಾಂದರೆ ಮಗುವಿದ್ದು ನಿಮ್ಮ ಮಸಲ್ಸ್ ಏನು ಹೇಳ್ತೇವೆ ಹತ್ತಿ ಅಂದಿರ್ಬೋದು, ಇಲ್ಲಾಂದರೆ ತುಂಬ ಗಟ್ಟಿಯಾಗಿರ್ಬೋದು. ಸೊ ಈ ಥರನಾದ ಕೆಲವು ಲಕ್ಷಣಗಳು ಕಂಡು ಬರ್ತವೆ. ಬಟ್ ಇದು ಈ ನಾನು ಆಗಲೇ ತಿಳಿಸಿದ ಹಾಗೆ ನಿಮಗೆ ಬ್ರೈನಿಗೆ ಆಗುವಂಥ ಇಂಜುರಿ ಸ್ವಲ್ಪವೇ ಹೊತ್ತಿರುವುದು, ಬಟ್ ಇದರ ಪ್ರೋಗ್ರೆಷನ್ ರಿಸಲ್ಟ್ ನಿಮ್ಮ ಲೈಫ್ ಲಾಂಗ್ ಆ ಮಗು ಸಫರ್ ಆಗ್ತದೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮಕ್ಕಳ ಬೆಳವಣಿಗೆ ನಮ್ಮ ಮೆದುಳಿನ ಒಂದು ಪರ್ಟಿಕ್ಯುಲರ್ ಭಾಗಕ್ಕೆ ಆಕ್ಸಿಜನ್ ಬ್ಲಡ್ ಸಪ್ಲೈ ಆಗದೆ ಹೋದ ಹಾಗೆ ಮಸಲ್ ಏನು ಗ್ರೋತ್ ಆಗಲ್ಲ ಅಥವಾ ಬಾಡಿ ಪಾರ್ಟ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಅದರ ಲಕ್ಷಣಗಳನ್ನು ನೀವು ಹೇಳ್ತಾ ಇದ್ರಿ. ಸೊ ಬೇರೆ ಯಾವ ರೀತಿಯ ಲಕ್ಷಣಗಳನ್ನು ನಾವು ಈ ರೀತಿಯಾಗಿ ಕಾಣಬಹುದು?
ಇದರಲ್ಲಿ ಹೆಚ್ಚಾಗಿ ಪೋಷಕರು ಏನು ಮಾಡ್ತಾರೆ ಅಂದರೆ ಮೂರು ತಿಂಗಳು ಆಗುವವರೆಗೆ ಅವರಿಗೇನು ಗೊತ್ತಾಗೋದಿಲ್ಲ. ಒಂದು 6 ತಿಂಗಳಾಯಿತು ನನ್ನ ಮಗು ಬೇರೆ ಮಗುವಿನ ಹಾಗೆ ಕುತ್ತಿಗೆಯನ್ನು ಹಿಡಿತಾ ಇಲ್ಲ, ಗಟ್ಟಿಯಾಗಿ ಹಿಡಿತಾ ಇಲ್ಲ. ಅಥವಾ 1 ವರ್ಷ ಆದ ಮಗು ಇನ್ನೂ ಕೂತ್ಕೊಳ್ಳೋದಿಲ್ಲ. ಅಥವಾ 2 ವರ್ಷ ಆಯಿತು ಮಗು ಇನ್ನೂ ಅವನಿಗೆ ಬೆಡ್ಡಿಂದ ಏಳಲಿಕ್ಕಾಗೋದಿಲ್ಲ. ಸೊ ಇಂಥ ಸಮಸ್ಯೆಗಳನ್ನು ಹಿಡ್ಕೊಂಡು ಡಾಕ್ಟರ್ ಹತ್ರ ಹೆಚ್ಚಾಗಿ ಹೋಗ್ತಾರೆ. ಕೆಲವೊಬ್ಬರು ಅದಕ್ಕಿಂತ ಮುಂಚೆನೇ ಹೋಗಿರ್ತಾರೆ. ಈಗ ಇಂಥ ಈ ಸೆರೆಬ್ರಲ್ ಪಾಲ್ಸಿಯಲ್ಲಿ ಹೆಚ್ಚಾಗಿ ಆಗುವಂಥದ್ದು ಏನಂದರೆ, ಎಲ್ಲ ಪೇರೆಂಟ್ಸಿಗೂ ಹೆಚ್ಚಾಗಿ ನಾನು ಆಗಲೇ ತಿಳಿಸಿದಂತೆ ಈ ಗ್ರಾಸ್ ಮೋಟರ್ ಅಂದರೆ ನೀವು ನಡೆಯುವಂಥದ್ದು ಕೂತ್ಕೊಳ್ಳೋದು ಎಲ್ಲರೂ ನೋಟಿಸ್ ಮಾಡ್ತಾ ಇರ್ತಾರೆ. ಸೊ ಅದರಿಂದಾಗಿ ಆ ಏರಿಯಾದಿಂದ ಯಾವಾಗಲೂ ನಿಮಗೆ ನಮಗೆ ಇಂಥ ಸೆರೆಬ್ರಲ್ ಪಾಲ್ಸಿಯನ್ನು ಐಡೆಂಟಿಫೈ ಮಾಡೋದು ಸ್ವಲ್ಪ ಸುಲಭ. ಸೊ ಇದರೊಂದಿಗೆ ಆಗಲೇ ತಿಳಿಸಿದ ಹಾಗೆ ಬೇರೆ ಡೊಮೈನ್ಸಲ್ಲಿ ಕೂಡ ನಿಮಗೆ ಸಮಸ್ಯೆಗಳು ಕಂಡು ಬರ್ಬೋದು. ಸೊ ಹೆಚ್ಚಾಗಿ ಏನಾಗ್ತದೆ ಅಂದರೆ, ಈಗ ಈ ಮಗು ನಿಮ್ಮದು ಈಗ ಒಂದು ವರ್ಷದ ಮಗು ಇನ್ನೂ ಕೂತ್ಕೊಳ್ತಾ ಇಲ್ಲ. ಮಗುವನ್ನು ನೋಡಿದರೆ ಅಳ್ತಾ ಇರಬೇಕಾದ್ರೆ ಅಥವಾ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕಾದ್ರೆ ಮಗುವಿದ್ದು ಕೈ ಕಾಲು ಎಲ್ಲವೂ ಭಯಂಕರ ಗಟ್ಟಿಯಾಗಿದೆ. ಅಥವಾ ಕೆಲವೊಂದ್ಸಲ ಏನಾಗ್ತದೆ ಅಂದರೆ, ಮಗುವನ್ನು ಹೀಗೆ ನಾವು ಕಂಕಳದಲ್ಲಿ ಹಿಡಲಿಕ್ಕೆ ಹೋಗಬೇಕಾದ್ರೆ ಹತ್ತಿಯಂತೆ ಜಾರಿ ಹೋಗ್ತಾ ಉಂಟು. ಆಯಿತಾ? ಪ್ಲಸ್ ಇದರೊಟ್ಟಿಗೆ ನಮಗೆ ಹಿಸ್ಟ್ರಿ ಅಂತ ಹೇಳ್ತೇವೆ, ಅಂದರೆ ಡೆಲಿವರಿ ಹಿಸ್ಟ್ರಿ ಇರ್ಬೋದು ಅಥವಾ ಡೆಲಿವರಿಗಿಂತ ಮುಂಚೆ ಸ್ಕ್ಯಾನಿಂಗಿನಲ್ಲಿ ಕಂಡು ಬಂದಿರುವಂಥ ಸಮಸ್ಯೆಗಳಿರ್ಬೋದು, ಅಥವಾ ಡೆಲಿವರಿ ಆದ ಮೇಲೆ ಮೆನಿಂಜೈಟಿಸ್ ಥರ ಅಥವಾ ಬ್ರೈನಿಗೆ ಆಗುವಂತಹ ಯಾವುದೋ ಇನ್ಫ್ಲಮೇಷನ್ ಯಾವುದೋ ರೋಗಗಳು ಬಂದಿರ್ಬೋದು. ಅಂತಹ ಕಂಡೀಷನ್ಸಲ್ಲಿ ಸೆರೆಬ್ರಲ್ ಪಾಲ್ಸಿ ಬರುವಂಥ ಕಂಡೀಷನ್ಸ್ ಯಾವಾಗಲೂ ಪ್ರೋನ್ ಆಗಿರ್ತದೆ, ಅಂದರೆ ಹೆಚ್ಚಾಗಿ ಚಾನ್ಸಸ್ ಇರ್ತದೆ. ಸೊ ಇಂಥ ಮಕ್ಕಳಲ್ಲಿ ಒಂದು ಭಾಗ ಸಮಸ್ಯೆಗಳು ಕಂಡು ಬರ್ಬೋದು ಅಂಗಗಳದ್ದು, ಇಲ್ಲ ಅಂದರೆ ಮಗುವಿನ ಮಾತಾಡುವ ಫ್ಯಾಕ್ಟರ್ಸ್ನಲ್ಲಿ ಪ್ರಾಬ್ಲಮ್ಸ್ ಕಂಡು ಬರ್ಬೋದು, ಕೇಳುವಿಯಲ್ಲಿ ಸಮಸ್ಯೆಗಳು ಕಂಡು ಬರ್ಬೋದು, ಕಾಣುವುದರಲ್ಲಿ ಸಮಸ್ಯೆಗಳು ಕಂಡು ಬರ್ಬೋದು. ಇನ್ನೂ ಕೆಲವು ಮಕ್ಕಳಲ್ಲಿ ಏನಾಗ್ತದೆ ಅಂದರೆ, ಸನ್ನಿವಾತ ಅಂತ ಹೇಳ್ತೀವಿ ಅಂದರೆ ಸೀಷರ್ಸ್ ಅಥವಾ ಫಿಟ್ಸ್ ಅಂತ ಹೇಳುವಂಥದ್ದು, ಅದು ಕೂಡ ಕಂಡು ಬರುವ ಸಾಧ್ಯತೆಗಳು ತುಂಬ ಜಾಸ್ತಿ. ಸೊ ಈ ಮಕ್ಕಳಿಗೆ ಇದು ನಾನ್ ಪ್ರೋಗ್ರೆಸಿವ್ ಆಗಿರುವಂಥದ್ದು. ನಾನ್ ಪ್ರೋಗ್ರೆಸಿವ್ ಅಂದರೆ, ಈಗ ಒಂದ್ಸಲಕ್ಕೆ ನಮಗೆ ಮಗು ಹೇಗೆ ಯಾವುದರಲ್ಲಿ ಸಮಸ್ಯೆಗಳಿದೆಯೋ ಸೊ ಅದು ಹಾಗೇನೆ ಮುಂದುವರಿತಾ ಇರ್ತದೆ. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಒಂದು ಪೇರೆಂಟ್ಸಿಗೆ ಒಂದು ಇರುತ್ತೆ ತಲೆಯಲ್ಲಿ, ಲೈಕ್ ಮಾತನಾಡೋದಕ್ಕೆ ಸಮಸ್ಯೆ ಇದ್ದರೆ ಕಿವಿ ಕೇಳಿದ್ರೆ ಅದು ಮಾತಾಡ್ತಾರೆ ಅನ್ನೋವಂಥ ಒಂದು ನಂಬಿಕೆ ಇರುತ್ತೆ, ಅಥವಾ ಮಾತು ಕಂಪ್ಲೀಟಾಗಿ ಬರದೇ ಇಲ್ಲ ಅಂತ ಹೇಳಿದಾಗ ಕಿವಿಯು ಕೇಳುವುದಿಲ್ಲ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ಮಟ್ಟಿಗೆ ಸತ್ಯ ಎನ್ನುವಂಥದ್ದು? ಅದು ಸತ್ಯ, ಯಾಕೆಂದರೆ ಮಾತಾಡುವ ಕ್ರಿಯೆ ಅಂತ ಹೇಳುವಂಥದ್ದು ನಿಮಗೆ ಮೇಯ್ನ್ ಆಗಿ ಮಗುವಿಗೆ ಫಸ್ಟಿಗೆ ಕೇಳಬೇಕು. ಅಂದರೆ ಹುಟ್ಟಿದ ತಕ್ಷಣ ಮಗುವಿಗೆ ಯಾವುದೇ ಶಬ್ದ ಕೇಳೋದಿಲ್ಲ ಅಂದರೆ ಒಂದು ಮಾತು ಅಂತ ಹೇಳುವ ಒಂದು ಫ್ಯಾಕ್ಟರ್ ಇದೆ ಅಂತಲೇ ಮಗುವಿಗೆ ಗೊತ್ತಿಲ್ಲ, ಶಬ್ದದ ವಿಷಯವೇ ಮಗುವಿಗೆ ಗೊತ್ತಿಲ್ಲ. ಸೊ ಹಾಗಿರುವಾಗ ಶಬ್ದ ಹೇಗೆ ಪ್ರೊಡ್ಯೂಸ್ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ, ಹೇಗೆ ಉತ್ಪತ್ತಿ ಮಾಡೋದು ಅಂತ ಮಗುವಿಗೆ. ಮಗು ನಮ್ಮ ಮುಖವನ್ನು ನೋಡ್ತಾ ಇರ್ತದೆ, ಮೇ ಬಿ ನಮ್ಮ ಬಾಯಿ ಲಿಪ್ಸ್ ಮೂವ್ಮೆಂಟ್ಸನ್ನು ನಾವು ಹೇಳ್ತೇವಲ್ಲ ಅದನ್ನು ಕಾಪಿ ಮಾಡ್ಬೋದು ಅಷ್ಟೇ ಹೊರತು ನಿಮಗೆ ಶಬ್ದಗಳು ಬರ್ತದೆ ಅಂತ ಮಗುವಿಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ, ಸಂಶಯ ಇರುವ ಕೇಸುಗಳಲ್ಲಿ ಬೆರ ಅಂತೇಳಿ ಒಂದು ಟೆಸ್ಟ್ ಇದೆ, ಬ್ರೈನ್ ಇವೋಕ್ಡ್ ರೆಸ್ಪಾನ್ಸ್ ಆಡಿಯೋಮೆಟ್ರಿ ಅಂತ. ಸೊ ಅದು ಮಾಡಿ ನೋಡ್ಬೋದು ನಿಮಗೆ ಮಗುವಿಗೆ ಕೇಳಿ ಸರಿಯಾಗಿದೆಯಾ ಇಲ್ವೋ ಅಂತ. ಸೊ ಆದಷ್ಟು ಬೇಗ ಅದನ್ನು ಟೆಸ್ಟ್ ಮಾಡಿಸಿ ನಿಮಗೆ ಫರ್ದರ್ ಈಗ ಕಿವಿಯದ್ದು ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಆರ್ಟಿಫಿಷಿಯಲ್ ಆಗಿರುವ ಇಂಪ್ಲಾಂಟ್ಸನ್ನೆಲ್ಲ ಯೂಸ್ ಮಾಡಿದರೆ ಮಗು ಮಾತಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇನ್ ಕೇಸ್ ನಮಗೆ ಕಿವಿಯ ಸಮಸ್ಯೆಗಳು ಏನೂ ಇಲ್ಲ, ಮಾತು ಬರ್ತಾ ಇಲ್ಲ, ಸೊ ಅಂಥ ಸಂದರ್ಭಗಳಲ್ಲಿ ಕೆಲವೊಂದ್ಸಲ ನಾನು ಆಗಲೇ ಹೇಳಿದಂಗೆ ಈಗ ಒಂದೇ ಡೊಮೈನಲ್ಲಿ ಮಾತ್ರ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಕೆಲವು ಸಲ ಎನಾಟಮಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನಮ್ಮ ಈ ಒಂದು ನರದ ಸಮಸ್ಯೆ ಮಾತ್ರ ಕಂಡು ಬರ್ಬೋದು, ಲ್ಯಾರಿಂಜಲ್ ಪಾಲ್ಸಿ ಅಂತ ಹೇಳ್ತೀವಿ. ಎನಾಟಮಿಕಲ್ ಪ್ರಾಬ್ಲಮ್ಸಲ್ಲಿ ಕಾಮನ್ ಆಗಿ ಕಂಡು ಬರುವಂಥದ್ದು ಅಂದರೆ ನಾಲಿಗೆಯಲ್ಲಿ ನಾಲಿಗೆ ಉದ್ದ ಆಗದಿರುವಂಥದ್ದು. ಸೊ ಆವಾಗ ನಿಮಗೆ ಸಮಸ್ಯೆಗಳು ಕಂಡು ಬರುವ ಚಾನ್ಸಸ್ ಜಾಸ್ತಿ. ಡಾಕ್ಟರ್, ನೀವು ಹೇಳಿದ್ರಿ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳಿದಾಗ ಪರ್ಟಿಕ್ಯುಲರ್ ಮಸಲ್ಸ್ ಎಲ್ಲ ವರ್ಕ್ ಆಗುದಿಲ್ಲ ಅಂತ. ಸೊ ಈ ಒಂದು ಪ್ಯಾರಲಿಸಿಸ್ ಕಂಡೀಷನ್ ಅಲ್ಲಿ ಪರ್ಮನೆಂಟ್ ಬೆಡ್ ರಿಡನ್ ಆಗುವಂತ ಏನು ಚಾನ್ಸಸ್ ಇರುತ್ತಾ ಮಕ್ಕಳು ಮಗು ಅಂತ? ಬೆಡ್ ರಿಡನ್ ಆಗುವ ಚಾನ್ಸಸ್ ಇದೆ. ನಿಮ್ಮ ಬ್ರೈನಿನ ತುಂಬಾನೇ ಜಾಗಕ್ಕೆ ಆಲ್ರೆಡಿ ಡ್ಯಾಮೇಜ್ ಆಗಿದ್ದರೆ ಮಗು ಕಂಪ್ಲೀಟ್ ಆಗಿ ಬೆಡ್ ರಿಡನ್ ಆಗಿರೋ ಚಾನ್ಸಸ್, ಅನ್ನ ಹೆಚ್ಚಾಗಿ ಕ್ವಾಡ್ರಿಪ್ಲಿಜಿಕ್ ಸಿಪಿ ಅಂತ ನಾವು ಕರಿತೇವೆ ಅಂತದ್ದು ಕಂಡು ಬರ್ತದೆ. ಸೊ ಇನ್ನು ಬೆಳವಣಿಗೆಯಲ್ಲಿ ಆಹಾರದ ಏನು ಸಮತೋಲನತೆಯಿಂದ ಏನಾದರೂ ಸರಿ ಮಾಡ್ಬೋದಾ ಅಂತ ಪೇರೆಂಟ್ಸ್ಗೆ ಒಂದು ಇರುತ್ತೆ, ಡೌಟ್ಸ್ ಇರುತ್ತೆ. ಸೊ ಅದರ ಬಗ್ಗೆ ನೀವೇನು ಹೇಳ್ತೀರಾ ಆಹಾರ ಪದ್ಧತಿ ಬಗ್ಗೆ? ಆಹಾರ ಪದ್ಧತಿಯಿಂದಾಗಿ ನಮ್ಮ ಆಲ್ರೆಡಿ ನಾನು ಫಸ್ಟಿಗೆ ತಿಳಿಸಿದ ಹಾಗೆ ಮಗುವಿನ ಈಗ ಉದ್ದ ಬೆಳೆಯುವಂಥದ್ದು ಅಥವಾ ವೆಯ್ಟ್ ಗೇನ್ ಅಂದರೆ ಅಂಥದ್ದಕ್ಕೆಲ್ಲ ಆಹಾರವೇ ಪ್ರಾಮುಖ್ಯತೆ. ಆಹಾರ ನಮ್ಮ ಫಸ್ಟ್ ಫೇಸ್ ಆಫ್ ಡೆವಲಪ್ಮೆಂಟಲ್ಲಿ ಫಸ್ಟ್ ಒಂದು ನಿಮಗೆ ಹುಟ್ಟಿದಾಗಿಂದ ಅಮ್ಮನ ಹಾಲು, ಆಮೇಲೆ ನಾವು ವೀನಿಂಗ್ ಫುಡ್ಸ್ ಅಂತ ಹೇಳ್ತೀವಿ ಅಂದರೆ ಈಗ ಮಣ್ಣಿ ಇರ್ಬೋದು, ಆಮೇಲೆ ನಮ್ಮ
ನಾವೆಲ್ಲ ತಗೊಳ್ಳುವಂಥ ಆಹಾರಗಳನ್ನೇ ಮಗುವಿಗೆ ನೀಡಬೇಕು. ಸೊ ಇದರಲ್ಲಿ ಯಾವುದಲ್ಲಾದರೂ ಸಮಸ್ಯೆಗಳು ಕಂಡು ಬಂದಿದ್ರೆ ಮಗುವಿನ ಬೆಳವಣಿಗೆ ಆವಾಗಿನ ಸಮಸ್ಯೆಗಳು ಕಂಡು ಬರ್ತದೆ. ಇಲ್ಲ ಅಂದರೆ ಆಮೇಲೆ ನೀವು ಪ್ರೀ ಸ್ಕೂಲಿಗೆ ಹೋಗ್ತಾ ಇರ್ಬೋದು ಅಥವಾ ಶಾಲೆಗೆ ಹೋಗ್ತಾ ಇರ್ಬೋದು, ಈ ಸಮಯದಲ್ಲಿ ಮಗುವಿಗೆ ಯಾವ ಥರದ ಆಹಾರ ನೀಡ್ತಾ ಇದ್ರಿ, ಮಗು ಸರಿಯಾದ ಸಮತೋಲನಯುಕ್ತವಾದ ಆಹಾರವನ್ನು ತಗೊಳ್ತಾ ಇದೆಯಾ ಇಲ್ವಾ, ಇಲ್ಲ ಅಂತ ಹೇಳಿದ್ರೆ ಮಾಲ್ ನ್ಯೂಟ್ರಿಷನ್ ಅಂತ ಹೇಳುವಂಥ ಒಂದು ಕಂಡೀಷನ್ಸ್ಗೆ ಹೋಗುವಂಥದ್ದು. ಅದು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಆಫ್ರಿಕಾದ ಮಕ್ಕಳ ಪಿಕ್ಚರ್ಸ್ ಎಲ್ಲ ನೋಡಿರ್ಬೋದು. ಅದೇ ಥರ ಇಂಡಿಯಾದಲ್ಲೂ ಇದೆ, ಇಂಡಿಯಾದಲ್ಲಿ ಕೂಡ ಅದರ ರೇಟ್ ತುಂಬ ಇದೆ ಮಾಲ್ ನ್ಯೂಟ್ರಿಷನ್. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಸೈಡಿಂದ ತುಂಬಾನೇ ಪ್ರೋಗ್ರಾಮ್ಸ್ ನಡೀತಾ ಇದೆ. ಓಕೆ ಡಾಕ್ಟರ್, ಇನ್ನು ಪರ್ಮನೆಂಟ್ ಬೆಡ್ ರಿಡನ್ ಆದರೆ ಅಥವಾ ಮಕ್ಕಳಿಗೆ ಏನು ಮಸಲ್ ಪ್ರಾಬ್ಲಮ್ ಅಥವಾ ಏನು ಎಲ್ಬು ಪ್ರಾಬ್ಲಮ್ ಏನಾದರೂ ಇದ್ದರೆ, ಸೊ ಅದಕ್ಕೆ ಎಣ್ಣೆ ಹಚ್ತಾರೆ, ಎಣ್ಣೆ ಹಚ್ಚಿ ಅದು ಗುಣ ಆಗುತ್ತೆ ಅನ್ನುವಂಥ ಒಂದು ಭಾವನೆ ಇರುತ್ತೆ. ಸೊ ಇದನ್ನು ಎಣ್ಣೆ ಹಚ್ಚಿ ಇದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಬೋದಾ ಅನ್ನುವಂಥದ್ದು? ಹೆಚ್ಚಿನ ಜನರು ಏನು ಮಾಡ್ತಾರೆ ಅಂದರೆ, ಎಸ್ಪೆಷಲಿ ಆಯುರ್ವೇದದ ಬಗ್ಗೆ ನಾವು ಮಾತಾಡುವಾಗ ನಮ್ಮ ಹಿಂದಿನ ಪಾರಂಪರಿಕವಾಗಿ ಬಂದಂಥದ್ದು, ನಮ್ಮ ಮನೆಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಎಣ್ಣೆ ಮಾಡ್ತಾ ಇದ್ದಾರೆ ಅಥವಾ ಬೇರೆಯೊಬ್ಬರು ಎಣ್ಣೆ ಯೂಸ್ ಮಾಡ್ತಾ ಇದ್ದಾರೆ, ಹೊರಗಿಂದ ಎಣ್ಣೆ ಹಚ್ಚಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡು ಯಾರೋ ಸಜೆಸ್ಟ್ ಮಾಡಿದರು ಅಂತ ಹೇಳ್ಕೊಂಡು ಎಣ್ಣೆನ ತಗೊಂಡ್ಬಂದು ಹಚ್ತಾರೆ. ಸೊ ನಾರ್ಮಲ್ ಆಗಿರುವಂತಹ ಒಂದು ಮಗುವಿಗೆ ನೀವು ಎಣ್ಣೆ ಹಚ್ಚೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಎಣ್ಣೆ ಹಚ್ಚಿತ್ತು, ಎಣ್ಣೆ ಹಚ್ಚಿದ್ರೆ ಅದರಿಂದಾಗಿ ಮಗುವಿನ ಬೆಳವಣಿಗೆ ಸಮತೋಲನವಾಗ್ತದೆ, ಮಗು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದ್ತದೆ. ಆದರೆ ಈ ಸೆರೆಬ್ರಲ್ ಪಾಲಿಸಿ ಇರುವಂಥ ಮಗುವಿಗೂ ಕೂಡ ಎಣ್ಣೆ ಹಚ್ಚುವುದು ಕೆಲವೊಂದು ಸ್ಟೇಜ್ಗಳಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗ್ತದೆ, ಎಲ್ಲ ಸ್ಟೇಜ್ಗಳಲ್ಲಿ ಅಲ್ಲ. ಆವಾಗ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಕೆಲವು ಈ ವಿಷಯಗಳನ್ನು ತುಂಬ ನೋಡುವಂಥ ವೈದ್ಯರುಗಳು ಅವರು ಹೇಳ್ತಾರೆ ನೀವು ಎಣ್ಣೆ ಹಚ್ಚಬಾರ್ದಿತ್ತು ಅಂತ ಅಲ್ವಾ. ಸೊ ಯಾಕೆ ಅಂದರೆ ಕೆಲವೊಂದು ಈ ಮಸಲ್ ತುಂಬ ಸ್ಟಿಫ್ ಆಗಿದೆ, ಅಲ್ಲಿ ನೀವು ಎಣ್ಣೆ ಹಚ್ಚಿದ್ದು ಸರಿ ಆಗಲಿಲ್ಲ ಅಂತ ಅಂದರೆ ಅದರಿಂದಾಗಿ ಕಾಂಪ್ಲಿಕೇಶನ್ಸ್ ಬರ್ತದೆ. ಓಕೆ, ಅದಕ್ಕೋಸ್ಕರ ನಾವು ಏನು ಹೇಳ್ತೇವೆ ಅಂದರೆ ನೀವು ಎಣ್ಣೆ ಹಚ್ಚುವುದಕ್ಕಿಂತ ಮುಂಚೆ ಎಣ್ಣೆ ಹಚ್ಚುವುದು ಅಥವಾ ಎಣ್ಣೆ ಚಿಕಿತ್ಸೆ ನಮ್ಮ ಆಯುರ್ವೇದದಲ್ಲಿ ಹಿಂದಿನಿಂದಲೂ ಇದೆ, ಈಗಲೂ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಅಂಥ ವೈದ್ಯರುಗಳ ಹತ್ರ ಹೋಗಿ ನೀವು ನಮ್ಮ ಮಗುವಿಗೆ ಈ ಸ್ಟೇಜಲ್ಲಿ ಹಚ್ಚಬಹುದಾ, ಹಚ್ಚಿದರೆ ಬೆನಿಫಿಟ್ಸ್ ಇದೆಯಾ, ಯಾವ ಎಣ್ಣೆ ಹಲವಾರು ಥರದ ಎಣ್ಣೆಗಳು ಅವೈಲೇಬಲ್ ಇದೆ, ಸೊ ಯಾವ ಎಣ್ಣೆಯನ್ನು ಹಚ್ಚಬೇಕು, ಆ ಎಣ್ಣೆಯನ್ನು ಹೇಗೆ ಹಚ್ಚಬೇಕು, ನೀವು ಫುಲ್ ಬಾಡಿಗೆ ಎಷ್ಟೊತ್ತು ಹಚ್ಚಬೇಕು ಅಂತ ವಿಷಯಗಳನ್ನು ತಿಳ್ಕೊಂಡು ನೀವು ಮಾಡಿದರೆ ಇನ್ನೂ ಉತ್ತಮವಾಗಿ ನಿಮಗೆ ಬೆನಿಫಿಟ್ ಸಿಗ್ತದೆ. ಸೊ ಹಾಗಿದ್ರೆ ಯಾವ ಯಾವ ಸ್ಟೇಜಸ್ ಅಲ್ಲಿ ಎಣ್ಣೆಯನ್ನು ಹಚ್ಚಬಹುದು ಅಂದ್ರೆ ಅದು ಗುಣಮುಖವಾಗಬಹುದು ಅನ್ನುವಂತ ಒಂದು ಇದ್ದಿದ್ರೆ ನಾವು ಹಚ್ಚಬಹುದಾ ಎಣ್ಣೆ? ನಾವು ಈ ಸೆರೆಬ್ರಲ್ ಪಾಲ್ಸಿಯನ್ನು ಆಯುರ್ವೇದ ರೀತಿಯಲ್ಲಿ ಹೇಳುವುದಾದ್ರೆ ನಾವು ಅದನ್ನು ಸಹಜ ಸರ್ವಾಂಗ ವಾತ ಇಲ್ಲಾಂದ್ರೆ ಫಕ್ಕ ರೋಗ ಇತ್ಯಾದಿ ಹೆಸರುಗಳಿಂದ ಕರೀತೇವೆ. ಅಂದ್ರೆ ಈ ಮಗುವಿದ್ದು ಬಾಡಿಯ ಯಾವ ಪಾರ್ಟ್ ಎಫೆಕ್ಟ್ ಆಗಿದೆ, ಯಾವಾಗಲೂ ನಮ್ಮ ಆಯುರ್ವೇದದಲ್ಲಿ ಚಲನೆ ಅನುಬಂಧವಾದಂಥದ್ದು ಅಂದರೆ ಮೂಮೆಂಟ್ಸ್ ರಿಲೇಟೆಡ್ ಆಗಿರುವಂಥದ್ದನ್ನು ಎಲ್ಲವನ್ನು ನಾವು ವಾತಿಕ್ ಎನರ್ಜಿ ವಾತ ಎನರ್ಜಿಯ ಮೇಲೆ ಹೇಳ್ತೇವೆ, ಅದರ ಅಸಮತೋಲನದಿಂದಾಗಿ ಬರುವಂಥದ್ದು. ಸೊ ಅದಕ್ಕೋಸ್ಕರ ಈ ವಾತ ರೋಗಗಳಲ್ಲಿ ಯಾವಾಗಲೂ ಎಣ್ಣೆ ಶ್ರೇಷ್ಠ, ಬಟ್ ಫಸ್ಟ್ ಸ್ಟೇಜಲ್ಲಿ ನಿಮಗೆ ಎಣ್ಣೆ ಅಷ್ಟು ಶ್ರೇಷ್ಠ ಅಲ್ಲ, ಅದಕ್ಕೋಸ್ಕರ ನಮಗೆ ಪೌಡರ್ ಮಸಾಜ್ ಅಂತ ಇದೆ. ಸೊ ಉದ್ವರ್ತನ ಅಂತ ನಾವು ಕರಿತೀವಿ. ಸೊ ಅದನ್ನು ನೀವು ಫಸ್ಟ್ ಸ್ಟೇಜಲ್ಲಿ ಮಾಡ್ಬೋದು ಅಥವಾ ಲೇಪಗಳನ್ನು ಮಾಡ್ಬೋದು, ಆಮೇಲೆ ನೀವು ಎಣ್ಣೆಯನ್ನು ಹಚ್ಚಬಹುದು. ಎಣ್ಣೆಯನ್ನು ಹಚ್ಚುವುದರಲ್ಲೂ ನಿಮಗೆ ಹಲವಾರು ಥರದವಾದ ರೀತಿಗಳಿದೆ, ಅಂದರೆ ಅಭ್ಯಂಗ ಅಂತ ನಾವು ಕರಿತೇವೆ, ಇಲ್ಲಾಂದರೆ ಸ್ವೇದಕ್ರಿಯೆಗಳು ಅಂತ ಹೇಳುವಂಥದ್ದು, ಅಂದರೆ ಎಣ್ಣೆಯನ್ನು ಮೈ ಮೇಲೆ ಹುಯ್ಯುವಂಥದ್ದು ಅಂಥದ್ದೆಲ್ಲ ತುಂಬ ಟ್ರೀಟ್ಮೆಂಟ್. ಮಕ್ಕಳ ಬೆಳವಣಿಗೆಯಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರುತ್ತೆ, ಯಾವ ರೀತಿಯಾಗಿ ಮಕ್ಕಳು ಅದಕ್ಕೆ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನೆಲ್ಲ ನೀವು ಹೇಳ್ತಾ ಇದ್ರಿ. ಸೊ ಇನ್ನು ಈ ಒಂದು ಮಕ್ಕಳ ಬೆಳವಣಿಗೆ ಡಿಲೇ ಆದರೆ ಅಥವಾ ಡೆವಲಪ್ಮೆಂಟಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳು ಲಭ್ಯವಿದೆ ಎನ್ನುವಂಥದ್ದು? ಬಿಕಾಸ್ ಈಗ ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ ಹೀಗೆ ಬೇರೆ ಬೇರೆ ಚಿಕಿತ್ಸೆಗಳು ಲಭ್ಯವಿರುತ್ತೆ. ಸೊ ನೀವೇನು ಹೇಳ್ತೀರಾ ಇದರ ಬಗ್ಗೆ? ಈ ಸೆರೆಬ್ರಲ್ ಪಾಲಿಸಿ ಅಂದ ಒಂದು ಸಲ ಡಯಾಗ್ನೋಸ್ ಆದಮೇಲೆ ಅದನ್ನು ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ಮಗುವಿಗೆ ಅದರೊಟ್ಟಿಗೆ ನಾವಾಗಲೇ ತಿಳಿಸಿದಂಗೆ ಸೀಷರ್ ಅಂತ ಹೇಳಿದೆ, ಸೀಷರ್ ಇದೆ ಅಂತ, ಅದಕ್ಕೆ ಒಂದು ಮೆಡಿಸಿನನ್ನು ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಆಮೇಲೆ ಮಗುವಿನ ಯಾವ ಹಂತದವರೆಗೆ ಬೆಳವಣಿಗೆ ಆಗಿದೆ ಅದರ ನೆಕ್ಸ್ಟ್ ಹಂತದ ಮೈಲಿಗಲ್ಲನ್ನು ತಲುಪಲಿಕ್ಕೋಸ್ಕರ ಅವರನ್ನು ಫಿಸಿಯೋಥೆರಪಿಗೆ ಅಡ್ವೈಸ್ ಮಾಡ್ತಾರೆ ಹೆಚ್ಚಾಗಿ. ಅದರಲ್ಲಿ ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ ಯೂನಿಟ್ಸ್ಗೆ ಹೋಗ್ತಾರೆ, ಮಂಗಳೂರಲ್ಲೂ ಸಾಕಷ್ಟು ಇದೆ. ಅದಲ್ಲದೆ ಮಗುವಿನ ಸ್ಪೀಚಿನ ಸಮಸ್ಯೆಗಳು ಕಂಡು ಬಂದರೆ ಸ್ಪೀಚ್ ಥೆರಪಿಸ್ಟ್ನ ಹತ್ರ ಕಳಿಸ್ತಾರೆ. ಸೊ ಮತ್ತೆ ಬಿಹೇವಿಯರಲ್ ಥೆರಪಿ ಕೂಡ ಅವೈಲೇಬಲ್ ಇದೆ. ಸೊ ಹೀಗೆ ಅವರು ಅವರವರ ಡೊಮೈನಿನಲ್ಲಿ ಅವರವರು ಏನೇನು ಮಾಡ್ಬೋದು ಅಂತ ಅನ್ನೋದನ್ನು ಅವ್ರು ಮಾಡ್ತಾ ಹೋಗ್ತಾರೆ. ಅಂದರೆ ಈ ಸೆರೆಬ್ರಲ್ ಪಾಲ್ಸಿ ಒಂದು ಮಗುವಿಗೆ ಇದೆ ಅಂತಾದರೆ ಅದು ಯಾವಾಗಲೂ ಈಗ ಡಾಕ್ಟರ್ನ ಟ್ರೀಟ್ಮೆಂಟ್ ಅಥವಾ ಔಷಧಿ ಮಾತ್ರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಎಲ್ಲರಿಗೂ ಒಂದು ರೋಲ್ ಇದೆ, ನಮ್ಮ ಸಮಾಜಕ್ಕೂ ಒಂದು ರೋಲ್ ಇದೆ. ಅಂದರೆ ಫಸ್ಟ್ ಮೊದಲನೇದಾಗಿ ತಂದೆ ತಾಯಿಯನ್ನು ನಾವು ಅವರಿಗೆ ಇದರ
ಪ್ರೋಗ್ರೆಷನ್ನ ಬಗ್ಗೆ ಹೇಳಬೇಕು, ಅಂದರೆ ಮುಂದೆ ಹೇಗಾಗ್ಬೋದು, ನೀವು ಮಗುವನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿಯಲ್ಲಿ ಮಗು ಈಗ ಊಟ ಮಾಡುವಾಗಂಥ ಸಮಸ್ಯೆಗಳೆಲ್ಲ ಕಂಡು ಬರ್ತದೆ, ನೀವು ಫಿಸಿಯೋಥೆರಪಿಗೆ ಯಾವಾಗ ಎಷ್ಟು ಸಮಯ ಹೋಗಬೇಕಾಗ್ಬೋದು, ಸ್ಪೀಚ್ ಥೆರಪಿ ಎಷ್ಟು ಸಮಯ ಮಾಡಬೇಕಾಗ್ಬೋದು, ಇದರಿಂದಾಗಿ ನಿಮಗೆ ಮತ್ತೆ ಸ್ಕೂಲಲ್ಲಿ ಹೋಗೋದಿದ್ದರೆ ಸ್ಪೆಷಲ್ ಸ್ಕೂಲ್ಸಿಗೆ ನಾವು ಹಾಕಬೇಕಾಗ್ತದೆ, ನಾರ್ಮಲ್ ಸ್ಕೂಲ್ಸಿಗೆ ಹಾಕಲಿಕ್ಕೆ ಆಗೋದಿಲ್ಲ. ಅಂದರೆ ನಾನು ಹೇಳೋದು ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ಕಂಡು ಬರುವ ಕೇಸಸ್ಸಲ್ಲಿ ಸ್ಪೆಷಲ್ ಸ್ಕೂಲ್ಸು ನಮ್ಮ ಮಂಗಳೂರಲ್ಲೂ ಇದೆ. ಸೊ ಈ ಸ್ಪೆಷಲ್ ಸ್ಕೂಲ್ನಲ್ಲಿರುವ ಸ್ಪೆಷಲ್ ಟ್ರೈನರ್ಸ್ ಇರ್ತಾರೆ, ಅವರದ್ದೇ ಆದ ಈ ಸಮಸ್ಯೆಗಳಿಗೋಸ್ಕರ ನಮಗೆ ಸ್ಪೆಷಲ್ ಆಗಿರುವಂತಹ ಕೆಲವು ಕೇರ್ ಟೇಕಿಂಗ್ ಮೆಷರ್ಸ್ ಎಲ್ಲ ಅವರು ಹೇಳ್ಕೊಡ್ತಾರೆ. ಸೊ ಅಂಥದ್ದೆಲ್ಲ ಅಂದರೆ ಇದೆಲ್ಲ ಒಂದು ಕ್ಯುಮುಲೇಟಿವ್ ಆಗಿರುವಂತಹ ಒಂದು ಟ್ರೀಟ್ಮೆಂಟ್ ಪ್ರಕ್ರಿಯೆ, ಒಂದು ಔಷಧಿಯದ್ದು ಮಾತ್ರ ಅಲ್ಲ. ಓಕೆ, ಇಂಥ ಟ್ರೀಟ್ಮೆಂಟ್ಗಳಲ್ಲೆಲ್ಲ ನಾವು ಪಡ್ಕೊಂಡಾಗ ಇದಕ್ಕೊಂದು ಪರ್ಮನೆಂಟ್ ಕ್ಯೂರ್ ಅಂತ ಏನಾದರೂ ಇರುತ್ತಾ ಅನ್ನುವಂಥದ್ದು ಒಂದು ಡೌಟ್ ಇರುತ್ತಲ್ವ? ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಅಂತ ಹೇಳೋದಕ್ಕಿಂತಲೂ ಇದನ್ನು ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥ ವರ್ಡ್ ಸ್ವಲ್ಪ ಸ್ವಲ್ಪ ಉತ್ತಮವಾದದ್ದು. ಯಾಕೆಂದರೆ ಇಂಥ ಕೇಸಸ್ಸಲ್ಲಿ ನಮಗೆ ಮ್ಯಾನೇಜ್ ಮಾಡುವಂಥ ಸ್ಟೇಜಸ್ ಅಂದರೆ ನಿಮ್ಮ ಮಗುವಿನ ಸಿವಿಯರಿಟಿ ಹೊಂದಿಕೊಂಡು ನಮಗೆ ಯಾವುದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ. ಹೆಚ್ಚಾಗಿ ಡೈಪ್ಲಿಜಿಕ್ ಸಿ ಪಿ ಅಲ್ಲಿ ಆಯುರ್ವೇದದಲ್ಲೂ ಒಳ್ಳೆ ಚಿಕಿತ್ಸೆ ಇದೆ, ಎಲೋಪತಿಯಲ್ಲೂ ಫಿಸಿಯೋಥೆರಪಿ ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಔಟ್ಕಮ್ಸ್ ತುಂಬ ಚೆನ್ನಾಗಿದೆ. ಕ್ವಾಡ್ರಿಪ್ಲಿಜಿಕ್ ಅಂದರೆ ನಾಲ್ಕು ಎರಡು ಕಾಲು ಎರಡು ಕೈಯು ಇನ್ವಾಲ್ವ್ ಆಗಿರುವಂಥ ಕಂಡೀಷನ್ಸಲ್ಲಿ ಅಷ್ಟು ಚೆನ್ನಾಗಿ ಉತ್ತಮವಾದ ಔಟ್ಕಮ್ ಬರುವುದಿಲ್ಲ. ಸೊ ಹಾಗೆ ನಿಮಗೆ ಅದರದ್ದು ಟ್ರೀಟ್ಮೆಂಟ್ ಡಿಸಿಷನ್ಸ್ ನಾವು ಹೇಳಬೇಕಾದ್ರೆ ಇಂಡಿವಿಜುವಲ್ ಕೇಸಸ್ನ ಮೇಲೆ ಹೊಂದ್ಕೊಂಡು ಹೋಗ್ತದೆ. ಸೊ ಇನ್ನು ಆಯುರ್ವೇದಕ್ಕೆ ಒಂದು ಹಿಂದಿನ ಕಾಲದಿಂದಲೂ ಒಂದು ಅದಕ್ಕೆ ಒಂದು ಏನು ಇತಿಹಾಸ ಇದೆ ಅಂತ ಹೇಳ್ಬೋದು. ಆಯುರ್ವೇದಕ್ಕೆ ನಾವು ತುಂಬಾನೇ ಸಮಯಗಳನ್ನು ತಗೊಂಡ್ರು ಚಿಕಿತ್ಸೆಗೆ ಬಹಳ ಉತ್ತಮವಾದಂಥ ರಿಸಲ್ಟನ್ನು ಕೊಡುತ್ತೆ ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ಈ ಒಂದು ಮಕ್ಕಳ ಬೆಳವಣಿಗೆಗೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ನಾವು ಪಡ್ಕೊಳ್ಬೋದು ಅನ್ನುವಂಥದ್ದು? ಸೊ ಇಂತಹ ಪರ್ಟಿಕ್ಯುಲರ್ ಕೇಸಸ್ಸಲ್ಲಿ ನಿಮಗೆ ಬಾಕಿ ಇರುವಂತಹ ಫಿಸಿಯೋಥೆರಪಿ ಸ್ಪೀಚ್ ಥೆರಪಿ ಇತ್ಯಾದಿಗಳನ್ನು ನೀವು ಫಾಲೋಅಪ್ ಮಾಡಿಕೊಂಡು ಅದರೊಂದಿಗೆ ನಮ್ಮ ಆಯುರ್ವೇದ ಟ್ರೀಟ್ಮೆಂಟ್ಸನ್ನು ನೀವು ಇನ್ಕಾರ್ಪೊರೇಟ್ ಮಾಡಿದರೆ ಅದರಿಂದಾಗಿ ಔಟ್ಕಮ್ ಇನ್ನೂ ಚೆನ್ನಾಗಿ ಬರ್ತದೆ. ಇದರಲ್ಲಿ ನಾವು ಟ್ರೀಟ್ಮೆಂಟ್ಸನ್ನು ಹೇಳೋದಿದ್ರೆ ನಿಮಗೆ ಒಳಗೆ ತಗೊಳ್ಳುವಂಥ ಔಷಧಿಗಳು ಇಂಟರ್ನಲ್ ಮೆಡಿಸಿನ್ಸ್ ಅಂತ ಹೇಳ್ತೇವೆ, ಪ್ಲಸ್ ಎಕ್ಸ್ಟರ್ನಲ್ ಥೆರಪೀಸ್ ಅಂತ ಹೇಳ್ತೇವೆ. ಸೊ ಇದು ಎರಡನ್ನೂ ನಾವು ಅಡ್ವೈಸ್ ಮಾಡ್ತೇವೆ. ಇಂಟರ್ನಲ್ ಟ್ರೀಟ್ಮೆಂಟ್ಸ್ ನಿಮಗೆ ಒಂದು ಸಲಕ್ಕೆ ಸ್ಟಾರ್ಟ್ ಮಾಡಿದರೆ ಸ್ಟೇಜ್ ನೋಡಿಕೊಂಡು ಅಂದರೆ ಮೈಲ್ ಸ್ಟೋನ್ಸ್ ಎಲ್ಲ ನೋಡಿಕೊಂಡು ನಾವು ಚೇಂಜ್ ಮಾಡ್ತಾ ಹೋಗ್ತೇವೆ. ಸೊ ಅದು ನಿಮಗೆ ತುಂಬ ಟೈಮ್ ತೊಗೊಳ್ಬೇಕಾಗ್ತದೆ. ಎಕ್ಸ್ಟರ್ನಲ್ ಥೆರಪೀಸ್ ಹಾಗಲ್ಲ, ನೀವು ಒಂದು ಸಲ ಬಂದು ಒಂದು 8 ದಿನ ಅಥವಾ ಒಂದು 14 ದಿನದ್ದು ಒಂದು ರೌಂಡ್ ಒಂದು ಟ್ರೀಟ್ಮೆಂಟ್ ಮಾಡಿದರೆ ಮತ್ತೆ ಒಂದು 2 ಅಥವಾ 3 ತಿಂಗಳು ಅಥವಾ ಕೆಲವೊಂದು ಮಕ್ಕಳಿಗೆ 4 ತಿಂಗಳಾದಮೇಲೆ ಇನ್ನೊಂದು ರೌಂಡ್ ಟ್ರೀಟ್ಮೆಂಟಿಗೆ ಬನ್ನಿ, ಆಮೇಲೆ ಇನ್ನೊಂದು ರೌಂಡ್ ಟ್ರೀಟ್ಮೆಂಟಿಗೆ ಬನ್ನಿ ಅಂತ ನಾವು ಹೇಳ್ತೇವೆ. ಸೊ ಇದು ಹೇಗೆ ಹೇಳೋದಂದರೆ ನಾನು ಆಗಲೇ ಹೇಳ್ದಂಗೆ ಈಗ ಮಗುವಿಗೆ ಕುತ್ತಿಗೆಯೇ ಗಟ್ಟಿಯಾಗಲಿಲ್ಲ, ನಮ್ಮ ಹತ್ರ ಅವ್ರು ಬರೋದು 2 ವರ್ಷ ಆಗಿದೆ, 2 ವರ್ಷ ಆದಮೇಲೆ ಅವ್ರು ಬರ್ತಾರೆ, ಕುತ್ತಿಗೆ ಗಟ್ಟಿಯಾಗಲಿಲ್ಲ ಸರ್ ಏನು ಮಾಡೋದು ಅಂತ, ಮಗು ಕೂತ್ಕೊಳ್ತಾ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ. ಆವಾಗ ಅದರಲ್ಲಿ ಫಸ್ಟ್ ಹೇಗೆ ಅಂದರೆ ನಮ್ಮ ಬೆಳವಣಿಗೆ ಅಂತ ಹೇಳುವಂಥದ್ದು ಸೆಫೆಲೋಕಾರ್ಡಿಕ್ ಕಾರ್ಡಲ್ ಅಂತ ಅಂದರೆ ತಲೆಯಿಂದ ಸ್ಟಾರ್ಟ್ ಆಗಿ ನಿಮಗೆ ಕಾಲು ತನಕ ಬರುವಂಥದ್ದು. ಸೊ ಕುತ್ತಿಗೆ ಗಟ್ಟಿ ಆಗಲಿಲ್ಲ ಅಂದರೆ ಮಗುವಿಗೆ ಬೆನ್ನು ಗಟ್ಟಿಯಾಗೋದಿಲ್ಲ, ಬೆನ್ನು ಗಟ್ಟಿ ಆಗಲಿಲ್ಲ ಅಂದರೆ ಮಗುವಿಗೆ ಕಾಲು ಗಟ್ಟಿಯಾಗೋದಿಲ್ಲ. ಸೊ ಇದು ಒಂದೊಂದೇ ಗಟ್ಟಿಯಾಗ್ತಾನೆ ಹೋಗ್ಬೇಕು, ಒಂದೊಂದೇ ಸರಿಯಾಗ್ತಾ ಹೋಗ್ಬೇಕು. ಸೊ ನಮ್ಮ ಏಮ್ ಅಂತ ಹೇಳುವಂಥದ್ದು ಫಿಸಿಯೋಥೆರಪಿ ಅವರು ಮಾಡುವ ಹಾಗೇನೆ ನಾವು ಕೂಡ ಟ್ರೀಟ್ಮೆಂಟ್ಸ್ ಮೇಯ್ನ್ಲಿ ಫೋಕಸ್ಡ್ ಆ ಪರ್ಟಿಕ್ಯುಲರ್ ಮೈಲ್ಗಳನ್ನು ನೋಡಿಕೊಂಡೇ ಆಗಿರ್ತದೆ. ಸೊ ಅದಕ್ಕೋಸ್ಕರ ನಾವು ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತೇವೆ. ಟ್ರೀಟ್ಮೆಂಟ್ ನೀವು ಡೈಲಿ ಬಂದು ಅಥವಾ ಅಲ್ಲಿ ಉಳ್ಕೊಂಡು ಟ್ರೀಟ್ಮೆಂಟ್ಸನ್ನು ಮಾಡಿಸ್ಕೊಂಡು ಅದರದ್ದು ರಿಸಲ್ಟ್ಸ್ ಕೂಡ ಹಾಗೆ ನಿಮಗೆ ಇವತ್ತು ಮಾಡಿದರೆ ನಾಳೆಗೆ ಸಿಗುವಂಥ ಕಂಡೀಷನ್ಸ್ ಅಲ್ಲ ಇದು. ಸೊ ಇದು ತುಂಬ ಟೈಮ್ ತಗೊಳ್ತದೆ ಯಾವಾಗಲೂ. ಓಕೆ ಡಾಕ್ಟರ್, ಇನ್ನು ಕೆಲವೊಂದು ಮಕ್ಕಳು ಏನಪ್ಪ ಅಂತಂದರೆ ಅಮ್ಮ ಅಪ್ಪ ಈ ರೀತಿ ಕೆಲವೊಂದು ವರ್ಡ್ಸ್ಗಳನ್ನು ಹೇಳ್ತಾರೆ, ಆದರೆ ಮಾತಾಡೋದಕ್ಕಾಗಲ್ಲ, 1.5 ವರ್ಷ ಆದರೂ ಕೂಡ ಅವರಿಗೆ ಮಾತಾಡೋದಕ್ಕೆ ಬರೋದಿಲ್ಲ. ಸೊ ಅಂಥ ಕಂಡೀಷನ್ಸಲ್ಲಿ ಈ ರೀತಿಯ ಬೆಳವಣಿಗೆ ಕುಂಠಿತವಾಗಿರುತ್ತೆ ಅಂತ ಹೇಳ್ತೀರಾ, ಅಥವಾ ಆ ಮಕ್ಕಳು ಮಾತಾಡಬಹುದು ಅನ್ನುವಂಥದ್ದು ಏನಾದರೂ ಇದೆಯಾ ಅಂತ? ಅದು ಮೇಯ್ನ್ಲಿ ಮಗು ಮಾತಾಡಬೇಕು ಅಂದರೆ ಮಗುವಿಗೆ ಸ್ಟಿಮ್ಯುಲೇಷನ್ ಬೇಕು. ಈಗಿನ ಕಾಲದಲ್ಲಿ ಈಗ ಇತ್ತೀಚೆಗೆ ತುಂಬ ಸ್ವಲ್ಪ ಕೇಸಸ್ ಬರ್ತಾ ಇದೆ, ಅದರಲ್ಲಿ ಏನಾಗ್ತಾಯಿದೆ ಅಂದರೆ ಮಗು ಮಾತಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ. ಬಟ್ ನೀವು ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಈಗ ಎಲ್ಲರೂ ನಾವೆಲ್ಲರೂ ಹೆಚ್ಚಿನವರೆಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ವಾ. ಸೊ ಮನೆಯಲ್ಲಿ ಯಾರಿಗೂ ಟೈಮ್ ಇಲ್ಲ, ಪೇರೆಂಟ್ಸ್ ಇಬ್ಬರು ವರ್ಕಿಂಗ್ ಹೋಗ್ತಾರೆ, ಯಾರೊಬ್ಬರು ಕೇರ್ ಟೇಕರ್ ಇರ್ತಾರೆ ಅಥವಾ ಮೇ ಬಿ ಗ್ರ್ಯಾಂಡ್ ಫಾದರ್ಸ್ ಯಾರೊಬ್ಬರು ಇರ್ತಾರೆ. ಸೊ ಅವರು ನಾನು ಯಾರನ್ನು ದೂರದಲ್ಲ, ನಮ್ಮ ಟಿ ವಿ ಅಥವಾ ಇನ್ನೊಂದು ಮಾಧ್ಯಮಗಳನ್ನು ನೋಡ್ತಾ ಇರ್ತಾರೆ. ಸೊ ಮಗು ಯಾವಾಗಲೂ ಕಲಿಯುವಂಥದ್ದು ಅಂದರೆ ಮಗು ನಾವು ಒಂದು ಹೇಳಿದ ಕೂಡಲೇ ಮಗು ಅದಕ್ಕೆ ಒಂದು ರಿಪ್ಲೈ ಮಾಡಬೇಕು. ಅಂದರೆ 2-way communication, 1-way communication ಮಗುವಿಗೆ ಇಷ್ಟ ಆಗೋದಿಲ್ಲ, ಮಗುವಿಗೆ ಕಲಿಕೂ ಆಗೋದಿಲ್ಲ. ಅಂದರೆ ನೀವು ಟ್ಯಾಬ್ ಕೊಡಿ ಅಥವಾ ಟಿ ವಿ
ಮುಂದೆ ಇಡಿ. ಆವಾಗ ಏನಾಗ್ತದೆ ಅಂದರೆ ಮಗು ಅದನ್ನು ಅಲ್ಲಿ ಸ್ಮೈಲ್ ಮಾಡಿದ್ರು ಅಂತ ಇಲ್ಲಿ ಸ್ಮೈಲ್ ಮಾಡ್ತದೆ, ಬಟ್ ಅದಕ್ಕೆ ಅಲ್ಲಿ ಬೇರೆ ರೆಸ್ಪಾನ್ಸ್ ಬರ್ತದೆ. ಸೊ ಮಗುವಿನ ಬೆಳವಣಿಗೆ ಅಲ್ಲಿ ಕುಂಠಿತವಾಗ್ತದೆ, ಎಸ್ಪೆಷಲಿ ನಿಮ್ಮ ಸ್ಪೀಚ್ನ ಡೊಮೈನಲ್ಲಿ. ಸೊ ಮಗುವನ್ನು ನೀವು ಆಚೆ ಹೋಗ್ತಾ ಇರಬೇಕಾದ್ರೆ ಮಗುವನ್ನು ಮಾತಾಡಿಸಿ, ಮಗುವಿಗೆ ಖುಷಿಯಾಗ್ತದೆ, ಗೊತ್ತಾಯ್ತಾ. ಸೊ ಅದೇ ರೀತಿಯಾಗಿ ನಿಮ್ಮ ಪೇರೆಂಟ್ಸ್ ಕೂಡ ಯಾವಾಗಲೂ ಟೈಮ್ ಮಾಡಿಕೊಂಡು ಮಗುವನ್ನು ಮಾತಾಡಿಸ್ತಾನೆ ಇರಬೇಕು ಇರಬೇಕು. ಓಕೆ. ಸೊ ಇನ್ನು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಮಕ್ಕಳ ಬೆಳವಣಿಗೆಗೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ಇದೆ ಸರ್? ನಾವು ಆಗಲೇ ಹೇಳಿದಂಗೆ ಇಂಟರ್ನಲ್ ಆಗಿರುವಂತಹ ಔಷಧಿಗಳನ್ನು ಕೊಡ್ತೇವೆ, ಅದರಲ್ಲಿ ಚೂರ್ಣಗಳನ್ನು ನೀಡ್ತೇವೆ, ಕಷಾಯ ಮತ್ತು ಮಾತ್ರೆಗಳು, ಸಿರಪ್ಗಳು, ಇಲ್ಲಾಂದರೆ ಕೆಲವೊಂದು ಮದ್ದಿನ ತುಪ್ಪಗಳನ್ನು ನೀಡ್ತೇವೆ. ಸೊ ಇದು ಎಲ್ಲವೂ ಮಗುವಿನ ಅಗ್ನಿಶಕ್ತಿ ಅಗ್ನಿವೃದ್ಧಿಕರವಾಗಿರುವಂಥದ್ದು, ಮಸಲ್ಸ್ ಗಟ್ಟಿಯಾಗಲಿಕ್ಕಿರುವಂಥದ್ದು, ಬಲ ಜಾಸ್ತಿ ಬರಲಿಕ್ಕಿರುವಂಥದ್ದು. ಸೊ ಇತ್ಯಾದಿ ಒಂದೊಂದು ಫ್ಯಾಕ್ಟರ್ಸನ್ನು ನೋಡಿಕೊಂಡು ನಾವು ಅಡ್ವೈಸ್ ಮಾಡುವಂಥದ್ದು. ಅದೇ ರೀತಿ ಎಕ್ಸ್ಟರ್ನಲ್ ಥೆರಪಿಸ್ ಅಂತ ಹೇಳುವಂಥದ್ದು, ಅಂದರೆ ಬಾಲ ಪಂಚಕರ್ಮ ಅಂತ ನಮ್ಮಲ್ಲಿ ಒಂದು ಯೂನಿಟ್ ಇದೆ. ಸೊ ಇದರಲ್ಲಿ ನಾವು ಮಕ್ಕಳ ಬೆಳವಣಿಗೆಗೆ ಅನ್ನು ಅನುಬಂಧವಾಗಿ ನಾನು ಆಗಲೇ ಹೇಳಿದಂಗೆ ಮಗುವಿನ ಮೆದುಳಿನ ಬೆಳವಣಿಗೆಯನ್ನು ಹೊಂದಿಕೊಳ್ಬೇಕು. ಸೊ ನ್ಯೂರೋನಲ್ ಪ್ಲಾಸ್ಟಿಸಿಟಿ ಅಂತ ಒಂದು ಥಿಯರಿ ಇದೆ, ಅಂದರೆ ಈಗ ನರದ ಯಾವುದೋ ಭಾಗ, ಬ್ರೈನ್ನ ಯಾವುದೋ ಭಾಗಕ್ಕೆ ಇಂಜುರಿ ಆಗಿದೆ. ಸೊ ಅದರ ಸುತ್ತಲಿರುವ ನರಗಳು ಆ ಫಂಕ್ಷನ್ಸನ್ನು ಟೇಕಪ್ ಮಾಡ್ತವೆ. ಸೊ ಅದರಿಂದಾಗಿ ಈ ಮಕ್ಕಳು ತುಂಬ ಬೆಳವಣಿಗೆಯನ್ನು ಹೊಂದ್ತಾರೆ. ಇನ್ಫ್ಯಾಕ್ಟ್ ಯಾವಾಗ ಮಗು ಟ್ರೀಟ್ಮೆಂಟ್ಗೆ ತುಂಬ ಬೇಗನೆ ಬಂದರೆ, ಸೊ 2-3 ವರ್ಷ ತನಕ ನಮ್ಮ ಬ್ರೈನ್ನ ಡೆವಲಪ್ಮೆಂಟ್ಸ್ ಯಾವಾಗಲೂ ನಡೀತಾ ಇರ್ತದೆ. ಅದಕ್ಕೋಸ್ಕರ ನಮ್ಮ ತಲೆಯ ಸರ್ಕಂಫರೆನ್ಸ್ ಡಾಕ್ಟರ್ಸ್ ನೋಡ್ತಾರೆ ನೋಡಿ. ಸೊ ಆ ಪರ್ಟಿಕ್ಯುಲರ್ ಫೇಸಲ್ಲಿ ಬಂದುಬಿಟ್ರೆ ನಮ್ಮಲ್ಲಿ ಇರುವಂಥ ಟ್ರೀಟ್ಮೆಂಟ್ಸ್ ಪ್ಲಸ್ ಎಕ್ಸ್ಟರ್ನಲ್ ಆಗಿ ನಾವು ಮಾಡುವಂಥ ಟ್ರೀಟ್ಮೆಂಟ್ಸ್ ಅಂದರೆ ಶಿರೋಪಿಚ್ಚು ಅಂತ ಹೇಳ್ತೇವೆ, ತಲೆಯಲ್ಲಿ ಔಷಧಿಯನ್ನು ಇಡುವಂಥದ್ದು, ಲೇಪ ಹಾಕುವಂಥದ್ದು, ಇಲ್ಲಾಂದರೆ ದೇಹಕ್ಕೆ ಪೌಡರ್ ಮಸಾಜ್ ಉದ್ವರ್ತನ ಅಂತ ಹೇಳ್ತೇವೆ, ಆಮೇಲೆ ಎಣ್ಣೆ ಹಚ್ಚುವಂಥದ್ದು ಆಗಲೇ ಹೇಳಿದಂಗೆ ಅಭ್ಯಂಗ, ಮತ್ತು ಶಿರೋಸೆ ಕಾಯಸೇಕ ಅಂತ ಹೇಳ್ತೇವೆ, ಮತ್ತು ವಸ್ತಿ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೇವೆ, ಮತ್ತು ಅದಲ್ಲದೇ ಮಾಂಸಖಂಡಗಳಿಗೆ ಬಲ ಬರಲಿಕ್ಕೋಸ್ಕರ ಷಷ್ಟಿಕಶಾಲಿ ಪಿಂಡಸ್ವೇದ ಅಂತೆಲ್ಲ ಹೇಳುವಂಥ ಕೆಲವು ಟ್ರೀಟ್ಮೆಂಟ್ಸ್ಗಳು ಇದೆ. ಓಕೆ ಓಕೆ ಡಾಕ್ಟರ್, ಮಕ್ಕಳ ಬೆಳವಣಿಗೆ ಕುರಿತಾಗಿ ನೀವು ನಮಗೆ ಇಷ್ಟು ಹೊತ್ತು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ನೋಡಿದ್ರಲ್ವಾ ವೀಕ್ಷಕರೇ, ಮಕ್ಕಳ ಬೆಳವಣಿಗೆ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ, ಡೆವಲಪ್ಮೆಂಟ್ ಡಿಲೇ ಆದಾಗ ಯಾವ ರೀತಿಯಾದಂತಹ ರೋಗ ಲಕ್ಷಣಗಳು ಕಾಣುತ್ತೆ, ಯಾವ ರೀತಿಯಾಗಿ ಅದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು, ಜೊತೆಗೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳು ಲಭ್ಯವಿದೆ ಅಂತ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.